ನಮ್ಮ ನಾಡಿನ ಹೆಮ್ಮೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಈ ನಾಡಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಈಗ ಈ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಪರೀಕ್ಷಾ ಪದ್ಧತಿಯೇ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ. ಖಾಸಗಿ ಸಂಸ್ಥೆಯಾಗಿರುವಂಥ ಮೈಂಡ್ ಲಾಜಿಕ್ ನಡೆಸುವ ಡಿಜಿಟಲ್ ವ್ಯಾಲ್ಯುವೇಷನ್ ಗೊಂದಲದ ಗೂಡಾಗಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದಿರುವಂಥ ನೇಮಕಾತಿ ಹಗರಣ ಮನೆ ಮಾತಾಗಿದೆ. ಈ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಹಗರಣಗಳ ಪಟ್ಟಿಯೇ ನನ್ನ ಬಳಿ ಇದೆ, ಅದನ್ನು ಹೇಳ್ತೀನಿ, ಬನ್ನಿ. ವ್ಯಾಲ್ಯುಯೇಷನ್ ಅಂತೂ ಕರೆಕ್ಟಾಗಿ ನಡೆಯೋದೇ ಇಲ್ಲ ವಿ ಟಿ ಯಲ್ಲಿ. ಯಾವುದೇ ಆಗಲಿ, ಯಾವುದೇ ಮೂಲೆಗೆ ಹೋದ್ರೂ ವಿ ಟಿ ಯು ವ್ಯಾಲ್ಯುಯೇಷನ್ ಅಂತಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಕೆಟ್ಟ ಅಭಿಪ್ರಾಯ ಇದ್ದೇ ಇದೆ. ವ್ಯಾಲ್ಯುಯೇಷನ್ಗೆ ಏನು ಎಕ್ಸಾಮ್ ಫೀಸ್ ಚಾರ್ಜ್ ಮಾಡ್ತಾರೋ ಅದಕ್ಕಿಂತ ಡಬಲ್ ರಿವ್ಯಾಲ್ಯುಯೇಷನ್ ದುಡ್ಡಲ್ಲಿ ಇವ್ರಿಗೆ ಹಾಕ್ತೀವಿ. ಕರ್ಮಕಾಂಡ 6, ಖಾಸಗಿಯವರ ಕೈಗೆ ಪರೀಕ್ಷೆ. ವಿ ಟಿ ಯು ಅಲ್ಲಿ ಏನು ಅಂದರೆ ಡಿಜಿಟಲ್ ವ್ಯಾಲ್ಯುಯೇಷನ್ ಅನ್ನೋ ಒಂದು ಸ್ಕೀಮ್ನ ತೊಗೊಂಬಂದು ಮಹೇಶಪ್ಪನವರು ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಂದ ವಸೂಲು ಮಾಡ್ತಾ ಬರ್ತಾ ಇದ್ದಾರೆ. ಈ ಡಿಜಿಟಲ್ ವ್ಯಾಲ್ಯುಯೇಷನ್ನು ಎಷ್ಟು ಮತ್ತು ವಿದ್ಯಾರ್ಥಿ ಸ್ನೇಹಿ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಹಳೆ ಕನ್ವೆನ್ಷನಲ್ ಮೆಥಡ್ಸಲ್ಲಿ ತುಂಬ ಚೆನ್ನಾಗಿತ್ತು. ಏನು ಅಂದರೆ ಪ್ರತಿ ಪೇಪರು ಕೂಡ ಪ್ರತಿ ವಿದ್ಯಾರ್ಥಿಯಿಂದ ಸೈನ್ ಮಾಡಿದ ಮೇಲೆ ಆ ಪೇಪರ್ ಓಪನ್ ಆಗ್ತಾ ಇತ್ತು, ಪೇಪರ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಎಲ್ಲರಿಗೂ ಅವಾಗ ಒಂದು ನಂಬಿಕೆ ಇರ್ತಾ ಇತ್ತು, ಏನು ಅಂದರೆ ನಾನು ಬರೆದಿರೋ ಉತ್ತರ ಪತ್ರಿಕೆಗೆ ನನಗೆ ನ್ಯಾಯವಾದ ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನೋದು. ಬಟ್ ಇವತ್ತಿನ ಡಿಜಿಟಲ್ ವ್ಯಾಲ್ಯುಯೇಷನ್ ಸಿಸ್ಟಮಿಂದ ಏನು ಮಾಡಿದ್ದಾರೆ, ಕಂಪ್ಲೀಟ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅಂದರೆ ಒಂದು ಪೇಪರ್ನ ಸೆಟ್ ಮಾಡಿ ಪೇಪರ್ನ ನಾವು ಅಪ್ಲೋಡ್ ಮಾಡಿ ಇನ್ನೊಂದು ಕಡೆಗೆ ಪ್ರಿಂಟ್ ತೆಗೆಯೋದ್ರಿಂದ ಹಿಡಿದು ಇವ್ಯಾಲ್ಯುಯೇಷನ್ಗೆ ನಾನು ಬರೆದಿರೋಂಥ ಆನ್ಸರ್ ಸ್ಕ್ರಿಪ್ಟ್ನ ಕೂಡ ಸ್ಕ್ಯಾನ್ ಮಾಡೋಕ್ಕೆ ಪ್ರೈವೇಟೈಸೇಷನ್ ಮಾಡಿದಾರಲ್ಲ, ಇದು ಎಷ್ಟು ನಂಬಿಕಾರ್ಹ ಅಂತ ನನ್ನ ಪ್ರಶ್ನೆ. ಬೇಗ ಫಲಿತಾಂಶ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಪ್ರಾರಂಭಿಸಲಾಗಿರೋ ಈ ಪದ್ಧತಿ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅನೇಕ ಬಾರಿ ಪೇಪರ್ ಲೀಕ್ ಆದ ಉದಾಹರಣೆಗಳು ಇವೆ. ಒಂದು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಅಫಿಲಿಯೇಟೆಡ್ ಇನ್ಕ್ಲೂಡಿಂಗ್ ಸರ್ಕಾರಿ ಕಾಲೇಜ್ಗಳಲ್ಲಿ ಇವರು ಸಾಫ್ಟ್ ಕಾಪಿ ಅನ್ನೋ ಕ್ವಶನ್ ಪೇಪರ್ ಅನ್ನ ಕಳಿಸ್ತಾರೆ. ಆ ಒಂದು ಕ್ವಶನ್ ಪೇಪರ್ ಅನ್ನ ಎಕ್ಸಾಮಿನೇಷನ್ಗೂ ಒಂದೂವರೆ ಗಂಟೆ ಮುಂಚೆನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಮಿನೇಷನ್ ಏನು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅನ್ನೋದಿದೆ, ಈ ಎಕ್ಸಾಮಿನೇಷನ್ 2 ಗಂಟೆಗೆ ನಡೆಯುತ್ತೆ. ಒಂದು ಬೆಳಗ್ಗೆ 9 ಗಂಟೆ, ಇನ್ನೊಂದು ಮಧ್ಯಾಹ್ನ 2 ಗಂಟೆ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ 13:51 ಅಂದರೆ 1:51 ತೆಗೆದಿದೆ, ಪ್ರಿಂಟೌಟ್ ತೆಗೆದಿದ್ದಾರೆ ಆಲ್ರೆಡಿ. ಇವಾಗಿನ ಮಾಹಿತಿ ತಂತ್ರಜ್ಞಾನದಲ್ಲಿ ಏನಾಗ್ಬೋದು, ಈ ಕ್ವಶನ್ ಪೇಪರು ಯಾವಾಗ ಬೇಕಾದರೂ ಲೀಕ್ಔಟ್ ಆಗ್ಬೋದು. ಈ ಒಂದು ಲೀಕ್ಔಟ್ ಆಗಿದೆ. ಏನು ಈ ಹಿಂದೆ ಏನು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಡೀನ್ ಆದಂತಹ ಮಾರ್ಟಿನ್ ದೇವರಾಜ್ ಅವರು ಇದಕ್ಕೆ ಏನಂದರೆ 20 ಕ್ವಶನ್ ಪೇಪರ್ ಈ ಹಿಂದೆ ಲೀಕ್ ಆಗಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ವೈಸ್ ಚಾನ್ಸಲರ್ ಮುಂದೆ ಇಟ್ಟಾಗ ಇದು ಎಲ್ಲ ಖಡಾಖಂಡಿತ ಸುಳ್ಳು ಅಂತ ಮಾರ್ಟಿನ್ ದೇವರಾಜ್ ಅವರ ರೆಸಿಗ್ನೇಷನ್ ಅನ್ನು ಪಡೆಯಲಾಯಿತು. ಕರ್ಮಕಾಂಡ 7, ವ್ಯಾಲ್ಯುಯೇಷನ್ ಅನ್ನೋ ಡ್ರಾಮಾ. ವಿಟಿಯುಅಲ್ಲಿ ವ್ಯಾಲ್ಯುಯೇಷನ್ ಕೂಡ ಡಿಜಿಟಲ್ ಆಗಿ ನಡೆಯುತ್ತೆ. ಆದರೆ ವ್ಯಾಲ್ಯುಯೇಷನ್ ಪದ್ಧತಿ ಗೊಂದಲದ ಗೂಡಾಗಿದೆ, ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ. 3 ವರ್ಷ ಅಥವಾ 5 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥ ಪ್ರೊಫೆಸರ್ಸು ಇವ್ಯಾಲ್ಯುಯೇಟ್ ಮಾಡಬೇಕು ಅಂತ ಒಂದು ಯೂನಿವರ್ಸಿಟಿ ಆ್ಯಕ್ಟ್ ಹೇಳುತ್ತೆ. ಬಟ್ ಇವತ್ತೇನಾಗಿದೆ, ಯಾವುದೋ ಒಬ್ಬ ಟೆಂಪ್ರವರಿ ಲೆಕ್ಚರರ್ಸು ಅಂದರೆ ಅವರಿಗೆ 1 ವರ್ಷ ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲ, ಅವರಿಗೆ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂದರೆ ಅವ್ರಿಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ನ ಕೂಡ ಇವ್ಯಾಲ್ಯುಯೇಟ್ ಮಾಡೋಕೆ ಕೊಡಿಸ್ತಾ ಇದ್ದಾರೆ. ಇವ್ಯಾಲ್ಯುಯೇಷನ್ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 40 ಪುಟದ ಒಂದು ಪುಸ್ತಕವನ್ನು ಕೊಡಲಾಗುತ್ತೆ. ಫ್ರಂಟ್ ಶೀಟ್ ಈಸ್ OMR ಶೀಟ್, ಅಂದರೆ ಅವನ ಹೆಸರು, ರಿಜಿಸ್ಟರ್ ನಂಬರ್ ಎಲ್ಲದನ್ನು ಕೂಡ ಅದರಲ್ಲಿ ಮಾರ್ಕ್ ಮಾಡಿರ್ತಾನೆ. ಆ ಒಂದು OMR ಶೀಟು ಪ್ರತಿ ಒಂದು ಲೆಫ್ಟ್ ಕಾರ್ನರ್ ಲೆಫ್ಟ್ ಸೈಡಲ್ಲಿ ಏನಾಗುತ್ತೆ, ಸ್ಟಿಚ್ ಆಗಿರುತ್ತೆ. ಆದರೆ ಏನಾಗಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಆನ್ಸರ್ ಶೀಟ್ ಆದ ತಕ್ಷಣ ಸೀಲ್ಡ್ ಆಗಿ ಹೋಗುತ್ತೆ. ಆ ನಂತರ ಪ್ರೊಸೀಜರ್ಸ್ ಏನು ಅಂದರೆ, ಪ್ರತಿಯೊಂದು ಆನ್ಸರ್ ಶೀಟ್ಗಳು ಕೂಡ ಸ್ಕ್ಯಾನ್ ಆಗ್ತವೆ. ಹೆಂಗೆ ಸ್ಕ್ಯಾನ್ ಆಗ್ತವೆ ಅಂದರೆ, ಒಂದು ಬುಕ್ಲೆಟ್ ಇದೆ, ಫಾರ್ ಎಕ್ಸಾಂಪಲ್ ಇದೇ ಒಂದು ಬುಕ್ಲೆಟ್ ಅಂದರೆ ಈ ಹೊಲಿಗೆಯನ್ನು ಬಿಚ್ಚಲಾಗುತ್ತೆ. ಹೊಲಿಗೆಯನ್ನು ಬಿಚ್ಚಲಾಗಿ ಫ್ರಂಟ್ ಪೇಜನ್ನು ಸ್ಕ್ಯಾನ್ ಮಾಡ್ತಾರೆ, ಪ್ರತಿ ಪೇಜನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ. ಆದರೆ ಇಲ್ಲಿ ಅನುಮಾನ ಏನು ಅಂದರೆ, ನಮ್ಮ ಅನುಮಾನ, ಇಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಆನ್ಸರ್ ಶೀಟ್, ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಜಲ್ಲಿ ನಾನೊಬ್ಬ ಪ್ರತಿಭಾ ವಿದ್ಯಾರ್ಥಿ ಅಲ್ಲ, ಇನ್ನೊಬ್ಬ ಯಾರೋ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ, ಅವನ ಆನ್ಸರ್ ಶೀಟು ನನ್ನ ಆನ್ಸರ್ ಶೀಟು ಅದಲು ಬದಲು ಆಗ್ಬೋದು. ಕರ್ಮಕಾಂಡ 8, ರಿವ್ಯಾಲ್ಯುಯೇಷನ್ ಗೋಲ್ಮಾಲ್. VTU-ನಲ್ಲಿ ರಿವ್ಯಾಲ್ಯುಯೇಷನ್ ಅನ್ನೋದೇ ದೊಡ್ಡ ಗೋಲ್ಮಾಲ್. ಕಾಸು ಕೊಟ್ರೆ ರಿವ್ಯಾಲ್ಯುಯೇಷನ್ನಲ್ಲಿ ಪಾಸ್ ಮಾಡಿಸೋ ದಂಧೆ ನಡೆಯುತ್ತಿದೆ ಅನ್ನೋದು ವಿದ್ಯಾರ್ಥಿಗಳ ದೂರು. ಇವಾಗ VTU-ಅಲ್ಲಿ ಒಂದು ಗಾದೆ ಮಾತಾಗಿದೆ, ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿರ್ತೈತಲ್ಲ, ಆಗ ರಿಸಲ್ಟ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಂಡು ರಿವ್ಯಾಲ್ಯುಯೇಷನ್ಗೆ ಹಾಕೋ, ನಿಂಗೆ ಜಾಸ್ತಿ ಮಾರ್ಕ್ಸ್ ಬರ್ತೈತೆ. ಎಲ್ಲರೂ ಏನು ಒಬ್ಬರೊಬ್ಬರು ಒಂದೊಂದು ವಿದ್ಯಾರ್ಥಿನೂ 4-5 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಈ ಥರ ರಿವ್ಯಾಲ್ಯುಯೇಷನ್ಗೆ ಹಾಕ್ತಾರೆ. ಅದೇ ಇವಾಗ ಮೊನ್ನೆ ಬಾಹುಬಲಿ ರಿಸಲ್ಟ್ ರಿಲೀಸ್ ಆದಾಗಲೇ VTU ರಿಸಲ್ಟ್ಸ್ ಅನೌನ್ಸ್ ಆಯಿತು. ಅಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಕ್ಯಾಚಿ ವರ್ಡಿಂಗ್ಸ್ ಬಂದಿತ್ತು, ಬಾಹುಬಲಿ ಇದು ಫಸ್ಟ್ ಡೇ ಕಲೆಕ್ಷನ್ 50 ಕೋಟಿ ಇದ್ದರೆ VTU ರಿವ್ಯಾಲ್ಯುಯೇಷನ್ ಕಲೆಕ್ಷನ್ 100 ಕೋಟಿ ಆಗಿರ್ತೈತೆ.
ವಿಟಿಯು ಪರೀಕ್ಷಾ ಪದ್ಧತಿಯಲ್ಲಿ ಗೋಲ್ಮಾಲ್ ನಡೀತಿದೆ. ಈ ಬಗ್ಗೆ ತನಿಖೆ ನಡೆಸಲು ಸಾಕಷ್ಟು ಬಾರಿ ಆದೇಶ ನೀಡಲಾಗಿದೆ. ಆದರೆ ವಿಸಿ ಮಹೇಶಪ್ಪ ತನಿಖಾ ಆದೇಶಕ್ಕೆ ತಡೆಯೊಡ್ಡುತ್ತಿದ್ದಾರೆ. ಈಗ ಗವರ್ನಮೆಂಟ್ ಕಮಿಟಿ ಮಾಡಲಿಕ್ಕಿಲ್ಲ, ಹೀಸ್ ಎಕ್ಸಲೆನ್ಸಿ ಚಾನ್ಸಲರ್ ಕಮಿಟಿಗೆ ನೀವು ಕೊಡೋದಿಲ್ಲ. ಯು ಹ್ಯಾವ್ ಗಾನ್ ಟು ದ ಕೋರ್ಟ್, ಯು ಕೆನಾಟ್ ಎಂಕ್ವೈರಿ ಅಂದ್ರ ಮತ್ತೆ ಯಾರು ಇನ್ನು ನಿಮ್ಮ ಇಷ್ಟ ಪ್ರಕಾರ ಮಾಡಿ ಹೋಗಬಹುದಾ? ಕೈ ಕಟ್ಟಿ ಕುಳಿತಿದೆ, ನಾಚಿಕೆ ಆಗ್ಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇದು ಶಿಕ್ಷಣ ವ್ಯವಸ್ಥೆಯೊಳಗಿನ ಡರ್ಟಿ ಸೀಕ್ರೆಟ್. ಈ ವಿಶ್ವವಿದ್ಯಾನಿಲಯ ಹಾಗೂ ಇದರೊಳಗೆ ಓದುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಣ ಮತ್ತು ಜಾತಿ ಮೇಲೆ ಪ್ರೀತಿ ಇಟ್ಟುಕೊಂಡಿರುವಂತಹ ರಾಜಕಾರಣಿಗಳಿಂದ ಉಳಿಸಲು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಪಾಲರೇ, ನೀವಾದರೂ ದಿಟ್ಟ ಕ್ರಮ ಕೈಗೊಳ್ಳಿ. ಭ್ರಷ್ಟರಿಗೆ ಗೇಟ್ ಪಾಸ್ ಕೊಡಿ, ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.